ಎಲ್ಲರಿಗೂ ಒಂದು ಪ್ರಶ್ನೆ, ಸಿಡಿ ಕೇಸ್ ಏನಾಯ್ತು, ವಕೀಲರಾದಂತ ಜಗದೀಶ್ ಯಾಕೆ ಮಾತಾಡ್ತಾ ಇಲ್ಲ, ಸಿಡಿ ಕೇಸ್ ನಿಜವಾಗ್ಲೂ ಸಿಡಿ ಕೇಸಾ ಅಥವಾ ಬೇರೆ ಏನಾದ್ರ ಅನ್ನೋ ಹಲವಾರು ಪ್ರಶ್ನೆಗಳಿದೆ ಜನರಲ್ಲಿ. ಮಾರ್ನಿಂಗ್. ನನಗೆ ಮಾಹಿತಿ ಇಲ್ಲ ಅಂದ್ಮೇಲೆ ನಿಮಗೆ ಮಾಹಿತಿ ಹೆಂಗೆ ಶೇರ್ ಮಾಡ್ಕೊಳ್ಳಿ? ಈ ಸಿಡಿ ಕೇಸ್ನಲ್ಲಿ ಯಾರೋ ಹೆಣ್ಮಗಳು ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ, ನನಗೆ ನ್ಯಾಯ ಕೊಡಿಸಿ ತಪ್ಪ, ನಾವು ಸಹಾಯ ಮಾಡಿದ ತಪ್ಪ, ಜೊತೆಲಿ ನಿಂತ್ಕೊಂಡಿದ್ದ ತಪ್ಪ, ಆಕೆ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿದ ತಪ್ಪ, ಆಕೆಗೆ ಅನ್ಯಾಯ ಆಗಿದೆ ಅಂತ ಜೊತೆಲಿ ನಿಂತ್ಕೊಂಡಿದ್ದ ತಪ್ಪ, ಈ ಎಲ್ಲ ಪ್ರಶ್ನೆಗಳು ಯಾರಿಗೇ ಆಗಿರಲಿ ಸಹಜವಾಗಿ ಸಹಾಯ ಮಾಡಬೇಕು ಅನ್ಸುತ್ತೆ. ಆಮೇಲೆ ನಮ್ಮಂತ ಹೋರಾಟಗಾರರು ಒಂದೆಜ್ಜೆ ಮುಂದೆ ಹೇಳ್ತೀವಿ ಸಹಾಯ ಮಾಡಬೇಕು ಅನ್ನೋದಕ್ಕೆ. ಸೊ ನನಗೆ ತೊಂದರೆ ಆಗಿದೆ, ಯಾಕಂದ್ರೆ ಯಾರು ನಮ್ಮನೆ ಹೆಣ್ಮಗಳಾದ್ರೂ ಸಹ ಆಕೆಗೆ ರಕ್ಷಣೆ ಕೊಡಬೇಕಾದ್ದು, ಆಕೆಗೆ ನ್ಯಾಯ ಕೊಡಿಸ್ಬೇಕಾದ್ದು ಹಾಯ್ 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 ನಮ್ಮ ನಿಮ್ಮ ಎಲ್ಲರ ಕೆಲಸ. ಅದೇ ಕೆಲಸನೇ ನಾನು ಮಾಡಿದೆ. ಸ್ವಂತ ಜೊತೆಯಲ್ಲಿ ರಕ್ತ ಹಂಚಿಕೊಂಡು ನಿಂತ್ಕೊಂಡರು ನಿಂತ್ಕೊಳಲ್ಲ, ಆ ಒಂದು ವಕೀಲಗಿರಿಯನ್ನ ನಾನು ಮಾಡಿದೆ. ಆಮೇಲೆ ಬೆನ್ನು ಚೂರಿ ಹಾಕ್ಸ್ಕೊಳ್ಳೋದು ಹೊಸದೇನಲ್ಲ ನನಗೆ, ಸಹಾಯ ಮಾಡಿ ಬೆನ್ನು ಚೂರಿ ಹಾಕ್ಸ್ಕೊಂತಾರಲ್ಲ ಅದು ನನಗೆ ಹೊಸದು ಸಹ ಅಲ್ಲ ಅವರು, ಯಾಕಂದ್ರೆ ಅದು ನನ್ನ ಜೀವನ, ಸಹಾಯ ಮಾಡೋದು ನನ್ನ ಜೀವನ, ಅದನ್ನ ಪಡ್ಕೊಳೋದು ಬಿಡೋದು ಅವ್ರ ಕರ್ಮ ಅಂತ ನಾ ಮಾಡಿದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ವಾಟ್ ಇಸ್ ರಿಯಾಲಿಟಿ? ಈ ಸಿಡಿ ಕೇಸ್ನಲ್ಲಿ ಏನ್ ರಿಯಾಲಿಟಿ ಇತ್ತು, ಎಲ್ಲಿಯವರೆಗೂ ಇತ್ತು ಅಂತಂದ್ರೆ ಆ SIT ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ಕಂಪ್ಲೇಂಟ್ ನಾನು ಕೊಟ್ಟು ಆಕೆಗೆ ನಿಂತ್ಕೊಂಡು ಎಲ್ಲ ಮಾಡಿದ್ದು ನಾನೇನೆ, ನಾನು ನಮ್ಮ ಟೀಮ್ ಮಾಡಿದ್ವಿ. ಒಂದು ಮಟ್ಟದಲ್ಲಿ ಈ ಕೇಸು ಮಾಯ ಆಯಿತು. ಎಲ್ಲಿ ಮಾಯ ಆಯಿತು? ಈಗ ಉತ್ತರ ಕೊಡಬೇಕಾದ್ದು KPCC ಸೂರ್ಯ ಮುಕುಂದ್ ರಾಜ್. ಯಾಕೆ ಮಾಯ ಆಯಿತು ಆಮೇಲೆ ಇದ್ರ ಬಗ್ಗೆ ನನಗೆ ಮಾಹಿತಿ ಸಹ ಇಲ್ಲ. ಬಿಲೀವ್ ಇಟ್ ಆರ್ ನಾಟ್, ಇಷ್ಟು ದೊಡ್ಡ ಒಂದು ಹೋರಾಟವನ್ನು ಒಂದು ಹೆಣ್ಣುಮಗಳ ಪರವಾಗಿ ಮಾಡಿದೆ, ಆ ಹೆಣ್ಣುಮಗಳು ಎಲ್ಲಿದ್ದಾಳೆ? ಹೈಕೋರ್ಟಲ್ಲಿ ರಿಟ್ ಹಾಕ್ದವ್ರು ಯಾರು? ಯಾರು ರಿಟ್ ಹಾಕಿದ್ದು? KPCC ಆಗ್ತಾ ಪೊನ್ನಪ್ಪನ? ಪೊನ್ನಪ್ಪ ಅವರು ಯಾಕೆ ಮೊದಲು ಬಂದಿಲ್ಲ? KPCC ಪೊನ್ನಪ್ಪ ಯಾಕೆ ಮೊದಲು ಬಂದಿಲ್ಲ? ಈಗ PAL ಗೆ ಇಂದಿರಾ ಜೈಸಿಂಗ್ನ ಎಂಗೇಜ್ ಮಾಡಿದ್ದಾರೆ, ಡೆಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಯಾರು ಎಂಗೇಜ್ ಮಾಡಿದ್ರು? ಆಕೆಗೆ ಫೀಸ್ ಯಾರು ಕೊಡ್ತಾರೆ? ಯಾವ ವಿಚಾರ ನಮಗೆ ಗೊತ್ತಿಲ್ಲ. ಇವರು ಗೊತ್ತಿಲ್ಲ, ಇವನ್ ವಿಕ್ಟಿಮ್ ಎಲ್ಲಿದ್ರಂತೂ ಸಹ ನಮಗೆ ಗೊತ್ತಿಲ್ಲ. ಯಾವತ್ತೇ ಆಗ್ಲಿ ಹೋರಾಟವಾಗಿ ನಾಳೆ ದಿವಸ ಇನ್ನೊಂದು ಹೆಣ್ಣು ಮಗಳು ಬಂದು ನನ್ನ ಸಹಾಯ ಕೇಳಿದ್ರೆ ನಾನು ಮಾಡಲ್ಲ, ಯಾಕಂದ್ರೆ ಮಾಡಿದ್ದಕ್ಕೆ ಒಂದು ಬೆಲೆ ಅಂತ ಇರಬೇಕು. ಆ ಬೆಲೆ ಮಾಡಿದ ಕೆಲಸಕ್ಕೆ ಬೆಲೆನೇ ಇಲ್ಲ ಅಂದಾಗ ಯಾವ ಹೋರಾಟಗಾರರು ಮಾಡಲ್ಲ. ಯಾರು ರಿಸ್ಕ್ ತಗೊಳ್ತಾರೆ? ಯಾರು ರಿಸ್ಕ್ ತಗೊಳ್ತಾರೆ? ವಿ ಫೀಲ್ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಇನ್ನೋಸೆಂಟ್ ಅಂತ ಅಂದ್ಕೊಂಡು ನಾವು ಸಹಾಯ ಮಾಡ್ತೀವಿ. ಬೆನ್ನು ಚೂರಿ ಹಾಕೋದೆ ವೃತ್ತಿ ಆಗಬಾರ್ದು. ಹಂಗಂತ ಬಡವ ಭಗವಂತ ನನಗೇನು ಕೊಟ್ಟು ಅಂತಿಲ್ಲ, ಯಾರೋ ಹಾಕಿದ್ದ ದುಡ್ಗೇನಾದ್ರೂ ಲಟಿ ಬಿಡಿ ಅಂತ. ಐ ಆಮ್ ಬಾರ್ನ್ ರಿಚ್, ನನ್ನನ್ನು ಯಾರು ಕೊಂಡ್ಕೊಳಕಾಗಲ್ಲ. ಕೊಂಡ್ಕೊಳಕಾಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜನ ಕೊಂಡ್ಕೊಂಡ್ಬಿಟ್ಟಿರೋರು. ಆ ಕೊಂಡ್ಕೊಳ್ಳೋ ಆ ಮಾರಾಟ ಮಾಡುವಂತ ವಸ್ತು ನಾನಲ್ಲ, ನನ್ನನ್ನು ಕೊಂಡ್ಕೊಳಕ್ಕೂ ಆಗಲ್ಲ. ದಿಸ್ ಇಸ್ ಅ ರಿಯಾಲಿಟಿ. ನನಗೆ ಭಿನ್ನ ಮತ ಬಂದಾಗ ಅದನ್ನ ಓಪನ್ ಆಗಿ ಮಾತಾಡಿ ಅಭ್ಯಾಸ, ಹಂಚಿಕೊಂಡು ಅಭ್ಯಾಸ, ತಪ್ಪೇನಿದೆ? ಹೋರಾಟ ಮಾಡಕ್ ನಾವು ಬೇಕಾಗಿತ್ತು, ಕಂಪ್ಲೇಂಟ್ ಕೊಡಕ್ ನಾವು ಬೇಕಾಗಿತ್ತು, FIR ಮಾಡಕ್ ನಾವು ಬೇಕಾಗಿತ್ತು, SIT ಮುಂದೆ ಮಾಜರ್ ಮಾಡಕ್ ನಾವು ಬೇಕಾಗಿತ್ತು. ಈಗ ಬೇಡ ಅಂದ್ರೆ ಈಗ ಯಾರು ಹ್ಯಾಂಡಲ್ ಮಾಡ್ತಾವ್ರೆ ಕೇಸನ್ನ? ವೇರ್ ಇಸ್ ದ ವಿಕ್ಟಿಮ್? ವಿ ಆರ್ ನಾಟ್ ಅವೇರ್, ನಮ್ಗೇನು ಗೊತ್ತಿಲ್ಲ. ಆಮೇಲೆ ನಿಮ್ಮ ನಿಮ್ಮ ರಾಜಕೀಯ ಇದ್ರೆ ಅದರ ಅವಶ್ಯಕತೆ ನನಗಿಲ್ಲ. ರಾಜಕೀಯ ಪಾರ್ಟಿಗಳು ತಮ್ಮ ತಮ್ಮ ಪೊಲಿಟಿಕಲ್ ಸೆಟಲ್ಮೆಂಟ್ಗೆ ಫೈಟ್ ಮಾಡಂಗಿದ್ರೆ ಅಂತ ಕಡೆ ನಾವು ಇರೋದಿಲ್ಲ, ನಮಗೆ ಅಂತ ಅವಶ್ಯಕತೆ ಇಲ್ಲ. ನೀವು ದೊಡ್ಡವರಿದ್ರೆ ನಿಮ್ಮ ಮನೆಗೆ, ನನಗಲ್ಲ. ನಾನೊಬ್ಬ ಅಡ್ವೊಕೇಟು, ನಾನು ಮಾಡಿದ್ದು ಹೋರಾಟ ಅಂತ ಅನ್ಕೊಂಡಿದ್ದೀನಿ, ಅದು ಮಾರಾಟ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ, ಅದು ಮಾರಾಟದ ವಸ್ತು ಅಲ್ಲ ಅಂತ. ಬಟ್ ನನಗೂ ಸಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಹ ಇಲ್ಲ, ನನಗೆ ಗೊತ್ತೂ ಇಲ್ಲ, ಕೇಳಕ್ಕೆ ಹೋಗಿಲ್ಲ. ನಾನು ಕಾರಣ ಏನು ಅಂತಂದ್ರೆ ನನಗೆ ಬೇಕಾಗಿಲ್ಲ. ಈಗ ಯಾರೋ ನಮ್ಮನ್ನ ಬಂದು ಸಹಾಯ ಕೇಳಿದಾಗ ನಾವು ಸಹಾಯ ಮಾಡಿದಂಥ ವ್ಯಕ್ತಿಗಳು ಈಗ ಆ ಸಹಾಯದ ಕಿಡಿನೇ ಇಲ್ಲ, ವಿಚಾರನೇ ಇಲ್ಲ, ಸಬ್ಜೆಕ್ಟೇ ಇಲ್ಲ, ವ್ಯಕ್ತಿನೂ ಇಲ್ಲ, ಸಂಪರ್ಕದಲ್ಲಿಲ್ಲ. ದೊಡ್ಡ ದೊಡ್ಡ ಲಾಯರ್ಗಳು ಎಂಗೇಜ್ ಆಗ್ತಾವ್ರೆ, ಯಾರು ಎಂಗೇಜ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಫೀಸ್ಗಳು ಯಾರು ಕೊಡ್ತಾ ಇದ್ದಾರೆ? ರಿಯಲಿ
ದಿಸ್ ಇಸ್ ದ ನನ್ನ ಹತ್ರನೇ ಉತ್ತರ ಇಲ್ದಿರೋಂತ ಪ್ರಶ್ನೆಗಳು. ನಾನು ಯಾವತ್ತೇ ಆಗಿರಲಿ ಪಾರದರ್ಶಕತೆನ ಮೇಂಟೈನ್ ಮಾಡ್ತೀನಿ. ಇರ್ಲಿ, ಬೆನ್ನಿಗೆ ಸಹಾಯ ತಗೊಂಡು ಬೆನ್ನಿಗೆ ಚುರಿ ಹಾಕಿರೋ ಬೇಜಾನ್ ಜನ ಇದ್ದಾರೆ ಅಂತಂದ್ಬಿಟ್ಟು ಹಂಗನ್ಬಿಟ್ಟು ನಾವು ಸಹಾಯ ಮಾಡೋದು ನಿಲ್ಸಲ್ಲ. ಬಿಕಾಸ್ ನಮ್ಮ ಒಟ್ಟು ಗುಣ ಸಹಾಯ ಮಾಡೋದು ನಮ್ಮ ಒಟ್ಟು ಗುಣ. ಬಟ್ ಸಮಸ್ಯೆ ಏನು ಅಂತಂದ್ರೆ, ಸಹಾಯ ತಗೊಳ್ಳೋರು ನಿಜವಾಗ್ಲೂ ಯೋಗ್ಯರ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಳ್ಬೇಕಾಗಿದೆ. ಇವನ್ ಐ ವಾಸ್ ನಾಟ್ ಕೀಪಿಂಗ್ ವೆಲ್. ಒಂದು ಒಂದು ತಿಂಗಳು ನಾನು ಕೂಡ ಪ್ಯಾಂಡಮಿಕ್ ಆಗಿತ್ತು, ಎಲ್ಲರಿಗೂ ಕೋಲ್ಡ್ ಆಯಿತು, ನಮಗೂ ಸ್ವಲ್ಪ ಕೋಲ್ಡ್ಗಳಾಗಿತ್ತು, ದೂರ ಇದ್ವಿ. ಆ ಕೋಲ್ಡಿಂದ ಹೊರಗಡೆ ಬಂದು ನೋಡಿದ್ರೆ ಎಲ್ಲೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ವ್ಯಕ್ತಿಗಳು ಡಿಸಪಿಯರ್ ಆಗಿಬಿಟ್ಟಿದ್ದಾರೆ, ಮಾಹಿತಿ ಕೊರತೆ ಇದೆ, ಮಾಹಿತಿ ಕೊಡೋರಿಲ್ಲ. ಕೇಸ್ ಏನಾಯ್ತು, ಸಿಡಿ ವಿಚಾರ ಏನಾಯ್ತು, ಮತ್ತೆ ಅದರಲ್ಲೇನೋ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್. ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ಗಳು ಎಂಗೇಜ್ ಆಗ್ತಾ ಇದಾರೆ, ಯಾರು ಕರ್ಕೊಂಡ್ಬರ್ತಾ ಇದಾರೆ, ಇವ್ರನ್ನ ಎಂಗೇಜ್ ಮಾಡ್ತಾರೋ ಯಾರು, ಏನ್ ನಡೀತಾ ಇದೆ ಇಲ್ಲಿ, ಯಾವುದೇ ವಿಚಾರಕ್ಕೂ ಉತ್ತರಗಳು ನನಗೆ ಸಿಗ್ತಾ ಇಲ್ಲ. ಸಾಕಷ್ಟು ಜನ ವಿಡಿಯೋ ಮಾಡ್ದಾಗ ಕೇಳ್ತಾರೆ, ಸರ್ ಏನಾಯ್ತು, ನನಗೆ ಮಾಹಿತಿ ಗೊತ್ತಿಲ್ಲ, ನಾನು ಹೇಗೆ ಹಾಕೋದು. ಆಮೇಲೆ ಇಷ್ಟಕ್ಕೂ ನಮ್ಮನ್ನ ಡಾರ್ಕ್ ಅಲ್ಲಿ ಮಡಗಿ ಪ್ರಯೋಜನ ಏನ್ ಬಂದಿದೆ ಹೇಳೋದಲ್ಲ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ, ಪ್ರಾಮಾಣಿಕತೆಗೆ ಈ ತರ ಕೊನೆಯಲ್ಲಿ ನಮಗೆ ಉತ್ತರಗಳು ಈ ತರ ಬರಂಗಿದ್ರೆ ಪ್ರಾಮಾಣಿಕತೆಗೆ ಬೆಲೆ ಯಾರು ಕೊಡ್ತಾರೆ? ಯಾಕೆ ಜನರು ಪ್ರಾಮಾಣಿಕರಾಗಿಲ್ಲ ಅನ್ನೋದಕ್ಕೆ ಉತ್ತರ ಆಯ್ತು. ಪ್ರಾಮಾಣಿಕರಾಗಿದ್ರೆ ನಮ್ ತರ ಡಾರ್ಕ್ ಆಗ್ತೀವಿ, ಮಾಹಿತಿ ಬರಲ್ಲ, ಯಾರು ಹ್ಯಾಂಡಲ್ ಮಾಡ್ತಾವ್ರಿ ಈ ಕೇಸನ್ನ, ಏನು ಉದ್ದೇಶ? ದಿಸ್ ಇಸ್ ಅ ಕ್ವಶನ್ಸ್ ಪೀಪಲ್ ಆರ್ ಆಸ್ಕಿಂಗ್ ಮೀ. ನನ್ನೇ ಕೇಳ್ತಾರೆ, ವಕೀಲರ ಯಾಕೆ ಮಾತಾಡ್ತಾ ಇಲ್ಲ ಸಿಡಿ ಕೇಸ್, ನನ್ನ ಹತ್ರನೇ ಮಾಹಿತಿ ಇಲ್ಲ, ನಾನೇನಂತ ಮಾತಾಡಬೇಕು? ಹಾಗಾಗಿ ಯಾವತ್ತೇ ಆಗ್ಲಿ ಹೋರಾಟ ಹೋರಾಟವಾಗಿರ್ಬೇಕು, ಮಾರಾಟವಾಗಬಾರ್ದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸಾಮಾನ್ಯವಾಗಿ ಸಾಮಾಜಿಕವಾಗಿ ಯಾರಾದ್ರೂ ಸಹಾಯ ಅಂತ ಕೇಳ್ಕೊಂಡು ಬಂದಾಗ ಅಥವಾ ನನ್ನ ಮೇಲೆ ಅತ್ಯಾಚಾರ ಅಂತ ಕೇಳ್ಕೊಂಡು ಬಂದಾಗ ಇಡೀ ಸ್ಟೇಟ್ ನಿಂತ್ಕೊಳ್ತು. ಇಟ್ ವಾಸ್ ಎ ನ್ಯಾಷನಲ್ ನ್ಯೂಸ್. ಈ ಒಂದು ಸಿಡಿ ಪ್ರಕರಣ ಏನಿದೆ, ಇಟ್ ಇಸ್ ಎ ನ್ಯಾಷನಲ್ ನ್ಯೂಸ್. ಜನ ಕಾದರು, ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಸಹಾಯ ಮಾಡೋಣ, ಧ್ವನಿಗೂಡಿಸೋಣ ಅಂತ. ಸಿ, ಅದನ್ನು ನಾವು ಆ ಒಂದು ನಂಬಿಕೆನ ಹಂಗೆ ಆಧಾರವಾಗಿ ಇಟ್ಕೊಳ್ಬೇಕು. ಓಕೆ, ಆ ನಂಬಿಕೆನ ನಾವೆಲ್ಲೂ ಕೂಡ ಕಳ್ಕೊಳ್ಬಾರ್ದು. ದೊಡ್ಡ ಆಸ್ತಿ ಕರ್ನಾಟಕದ ಜನ, ಒಂದೂವರೆ ತಿಂಗಳು ಒಂದು ದೊಡ್ಡ ಆಸ್ತಿ. ಆ ದೊಡ್ಡ ಆಸ್ತಿನ, ಆ ಒಂದು ನಂಬಿಕೆನ ನಾವು ಹೆಂಗೆ ಕಳ್ಕೊಳಕಾಗುತ್ತೆ? ಕ್ಯಾನ್ ವಿ ಲೂಸ್ ದೋಸ್ ಥಿಂಗ್ಸ್ ಜಸ್ಟ್ ಬಿಕಾಸ್ ನಮ್ಗೇನೋ ಒಂದು ಸ್ಥಾನಮಾನ ಕೊಡ್ತಾರೆ, ಒಂದಷ್ಟು ದುಡ್ಡು ಕೊಡ್ತಾರೆ, ಮಾರಾಟ ಮಾಡ್ಕೊಳ್ಲಿಕ್ಕಾಗತ್ತಾ? ನಾನಂತೂ ಇಲ್ಲ. ಆಮೇಲೆ ನಾನು ಏನಕ್ಕೆ ಈ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ ಅಂತಂದ್ರೆ, ಸಿಡಿ ಪ್ರಕರಣದಲ್ಲಿ ಇನ್ನ ಮುಂದೆ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ, ಅದೇನೋ ಮಾಡ್ಕೊಳ್ಳಿ, ನಮ್ಗೇನಾಗಬೇಕಾಗಿದೆ. ಇಲ್ಲಿವರೆಗೂ ಮೊನ್ನೆವರೆಗೂ ನಾನಿದ್ದೆ, ಇನ್ ಮುಂದೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅವರು ಮೌನವಾಗಿ ಹೇಳ್ತಾ ಇದ್ದಾರೆ. ಹಂಗಾಗಿ ಸಿಡಿ ಪ್ರಕರಣಕ್ಕೂ ನನಗೂ ಇನ್ಮೇಲೆ ಯಾವುದೇ ಸಂಬಂಧ ಇರಲ್ಲ. ಆಮೇಲೆ ಇಲ್ಲೇನಾದರೂ ಅನ್ವಾಂಟೆಡ್ ಆಕ್ಟಿವಿಟೀಸ್ ನಡೆದ್ರು ಸಹ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಇನ್ಕ್ಲೂಡಿಂಗ್ ನನ್ನ ಜೊತೆಯಲ್ಲಿದ್ದಂಥ ಮಂಜು, ಕೇಶವ್, ಯಾರೇ ನನ್ನ ಹೆಸರು ಹೇಳಿ ಯಾರೇ ಏನೇ ಮಾಡಿದ್ರು ಅದಕ್ಕೆ ಅವರೇ ಜವಾಬ್ದಾರಿ ಆಗಿರ್ತಾರೆ, ಅದಕ್ಕೆ ನಾನು ಜವಾಬ್ದಾರಿ ಆಗಿರೋದಿಲ್ಲ. ನನ್ನೆ ಸೂರ್ಯ ಮುಕುಂದ್ ರಾಜ್ ಬಗ್ಗೆನೂ ಹೇಳಿದೆ. ಸೂರ್ಯ ಮುಕುಂದ್ ರಾಜ್ ಕೂಡ ಈ ಕೇಸಲ್ಲಿ ಗೊತ್ತಿಲ್ಲ ಏನಾಯ್ತು ಅಂತ, ಈಸ್ ಆಲ್ಸೋ ಸೈಲೆಂಟ್. ಹಾಗಾಗಿ ನಾನು ಹೇಳಿದೆ, ಏನಾದರೂ ಆಕ್ಟಿವಿಟೀಸ್ ಆದರೆ ಅದಕ್ಕೆ ಜಗದೀಶ್ ಕಾರಣಕರ್ತರಾಗೋದಿಲ್ಲ. ಇಷ್ಟು ಹೇಳುತ್ತಾ ಸಿಡಿ ಪ್ರಕರಣದಲ್ಲಿ ನಮ್ಮನ್ನು ಕತ್ತಲಾಗಿಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ, ಯಾರು ಇಟ್ಟಿದ್ದಾರೆ, ಮುಂದೆ ಗೊತ್ತಾಗುತ್ತೆ. ಬಿಕಾಸ್ ಇಷ್ಟೆಲ್ಲ ನಂಬಿಕೆ ಇಟ್ಟು ನೀವು ನಮ್ಮನ್ನ ಹೋರಾಟ ಮಾಡಬೇಕಾದ್ರೆ ಬೆಂದಟ್ಟಿದ್ದೀರಾ, ಒಂದು ಮಾತಾಕಿದ್ದೀರಾ, ಕೆಲವರು ಕೆಟ್ಟ ಕಮೆಂಟ್ ಹಾಕ್ತಾರೆ ಬೇರೆ ವಿಚಾರ. ದಟ್ಸ್ ಐ ಡು ನಾಟ್ ರಿಯಲಿ ಅಪ್ರಿಷಿಯೇಟ್ ದೋಸ್ ಥಿಂಗ್ಸ್. ಬೀಂಗ್ ಎನ್ ಅಡ್ವೊಕೇಟ್ ಐ ಟ್ರೈ ಟು ಡೂ ಜಸ್ಟಿಸ್. ಯಾಕಂದ್ರೆ ಕಿಂಗ್ ಮಾರ್ಟಿನ್ ಲೂಥರ್ ಒಂದು ಮಾತು ಹೇಳಿದ್ದಾರೆ, ಇನ್ಜಸ್ಟಿಸ್ ಎನಿವೇರ್ ಈಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ. ಅನ್ಯಾಯ ಪ್ರಪಂಚದ ಯಾವುದೇ ಮೂಲೆಯಾಗಲಿ ಅದು ನ್ಯಾಯಕ್ಕಾಗಿ ಆಗೋ ಅಂತ ಅನ್ಯಾಯ ಅಂತ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ. ವಿ ಆರ್ ಸೀನ್ ಪೀಪಲ್ ಲೈಕ್ ಯುನೋ ನೆಲ್ಸನ್ ಮಂಡೇಲಾ, ಹೂ ಸ್ಟೇಡ್ ಇನ್ ಜೈಲ್ ಫಾರ್ 28 28 ವರ್ಷ ಜೈಲಲ್ಲಿದ್ದು ಹೋರಾಟ ಮಾಡುವಂತ ನೆಲ್ಸನ್ ಮಂಡೇಲಾ ಅವರ ಅಭಿಮಾನಿಗಳು ನಾವು, ಕಿಂಗ್ ಮಾರ್ಟಿನ್ ಲೂಥರ್ ಅಭಿಮಾನಿಗಳು ನಾವು, ಬಸವೇಶ್ವರ ಇದ್ದಾರೆ, ಕುವೆಂಪುರ ವಿಶ್ವಮಾನವ ಸಿಂಗ್, ಜೈ ಭಾರತ ಜನನೀಯ ತನುಜಾತೆ, ನೀವು ನಂಬ್ತೀರಾ, ದೇಶದ್ರೋಹದ ಕೇಸ್ ಹಾಕಿದ್ರು ನಳಿನಿ ಮೇಲೆ ಮೈಸೂರಿನಲ್ಲಿ. ವಿಶ್ವಮಾನವ ಸಂದೇಶದ ಹಾಡನ್ನ, ಕುವೆಂಪು ಬರೆದಂತ ಹಾಡನ್ನ ನಾನು ನನ್ನ ಆರ್ಗ್ಯುಮೆಂಟ್ ಅಲ್ಲಿ ಹೇಳಿದಕ್ಕೆ ಬೇಲಾಯಿತು, ಇಷ್ಟು ಪವರ್ಫುಲ್ ಇರಬಹುದು. ಸೊ ಈ ರೀತಿ ಒಂದು ವಿಚಾರಗಳನ್ನ ಇಟ್ಕೊಂಡು ಬದುಕುವಂತ ಜನ ನಾವು. ನಮ್ಮ ಹೆಸರಿಗೆ, ನಮ್ಮ ಇಮೇಜ್ಗೆ ಕಳಂಕ ಮೈಲಿಗೆ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಡಿ. ನನ್ನ ಸುತ್ತಮುತ್ತ ಇರೋರು ಮಾಡಿದ್ರು ಕೂಡ ಅದಕ್ಕೆ ನನ್ನ ಜವಾಬ್ದಾರಿ ಅಲ್ಲ, ನಾನು ಅದನ್ನ ಖಂಡಿಸ್ತೀನಿ ಅಂತ ಈ ಮೂಲಕ ಹೇಳುತ್ತಾ
ಸಿಡಿ ಕೇಸ್ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಸಿಡಿ ಪ್ರಕರಣ ನನ್ನ ಕೈ ಬಿಟ್ಟು ಹೋಗಿದೆ, ಎಲ್ಲೋಗಿದೆ, ನಿಮ್ಮ ಹೋಗಿ ಬಿಟ್ಟಿದ್ದು ಅಂತ ಹೇಳುತ್ತಾ ನನ್ನ ಕೈಲಾದಂತ ಕೆಲಸ ನಾನು ಮಾಡಿದೀನಿ, ನಾನು ಇಲ್ಲ ಅಂದವ್ರ ಕೈಯಲ್ಲಿ ಹ್ಞೂ ಅಂತ ಒಪ್ಪಿಸಿದೀನಿ, ನನ್ನ ಕೆಲಸ ಮುಗೀತು, ಇನ್ನು ಮುಂದೆ ಏನೇ ಆದರೂ ಕೂಡ ಅದಕ್ಕೆ ನಾನು ಜವಾಬ್ದಾರನಾಗಲ್ಲ ಅಂತ ಈ ಮೂಲಕ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಬಿಕಾಸ್ ಐ ಹ್ಯಾಡ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ, ನನ್ನ ಈ ಒಂದು ಶೋಲ್ಡರ್ಸ್ ಮೇಲೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ. ನನ್ನ ಸ್ವಂತ ಹಣ ಖರ್ಚು ಮಾಡ್ಕೊಂಡು ಹೋರಾಟ ಮಾಡಿದೆ, ಯಾರು ನನಗೆ ನನ್ನ ಬೆದಿಗೆ ಯಾರೂ ನಿಂತ್ಕೊಂಡಿಲ್ಲ. ಓಕೆ, ಆಮೇಲೆ ನಮ್ಮ ಹೋರಾಟ ಅನ್ನೋದು ಅದು ಬ್ಲಡ್ಡಲ್ಲಿ ಇದೆ, ನಾವು ಮಾಡ್ತಾ ಇರ್ತೀವಿ, ಅದರಲ್ಲಿ ಯಾವುದೇ ಹಿಂದೆಟ್ಟಿಲ್ಲ ಅಂತ ಈ ಮೂಲಕ ಹೇಳುತ್ತಾ ನನ್ನ ಹೆಸರನ್ನು ಉಪಯೋಗಿಸಿಕೊಂಡು ಯಾರಾದರೂ ಕೆಟ್ಟ ಕೆಲಸಗಳ ಮಾಡಿದ್ರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ, ನಾನು ಜವಾಬ್ದಾರಿ ಆಗಲ್ಲ. ಡು ನಾಟ್ ಹೋಲ್ಡ್ ಮೀ ಅಕೌಂಟಬಲ್ ಇದರ ಎಲ್ ಬಿ, ನಾನು ಅದಕ್ಕೆ ಜವಾಬ್ದಾರಿ ಸಹ ಇಲ್ಲಲ್ಲ ಅಂತ ಹೇಳುತ್ತಾ ನನ್ನ ಜೊತೆ ಯಾರೇ ಇರ್ಬೋದು ನನ್ನ ಹೆಸರನ್ನು ಉಪಯೋಗಿಸೋದು ಅದಕ್ಕೆ ಅವರೇ ಜವಾಬ್ದಾರಿ, ನಾನಲ್ಲ. ಈ ಸಿಡಿ ಕೇಸ್ಗೆ ನಾನೊಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೆ. ಮುಂದೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ, ಡೆಲ್ಲಿಯಿಂದ ಇಂದಿರಾ ಜೈಸಿಂಗ್ ಅಂತೆ, ಸುಪ್ರೀಂ ಕೋರ್ಟ್ ಲಾಯರ್ಸ್ ಪೊನ್ನಪ್ಪ ಅಂತೆ, ನಂಗೆ ಗೊತ್ತಿಲ್ಲ ಯಾರ್ಯಾರು ಇನ್ವಾಲ್ವ್ಮೆಂಟ್. ನನ್ನ ಅವರು ಈ ಕೇಸಿನಲ್ಲಿ ಮೊದಲು ಇರಲಿಲ್ಲ, ಈಗ ಏನೇನು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಅಂತ ಈ ಮೂಲಕ ಹೇಳುತ್ತಾ ದ ಸಿಡಿ ಕೇಸ್ ಈಸ್ ಔಟ್ ಆಫ್ ಮೈ ಹ್ಯಾಂಡ್, ಐ ಡನ್ ದ ಜಸ್ಟಿಸ್, ಅದಕ್ಕೆ ಸಾಧ್ಯವಾದಷ್ಟು ಜಸ್ಟಿಸ್ ನಾನು ಕೊಟ್ಟಿದ್ದೀನಿ ಅಂತ ಈ ಮೂಲಕ ಹೇಳುತ್ತಾ ಇಲ್ಲ ಇವನ ರಹೇಬಾತ್ ಯಾರೋ ಹಾಕಿದ್ದ ದುಡ್ಡು ಸೆಟ್ಲ್ಮೆಂಟ್ಗೆ ಏನಾದರೂ ಭಿನ್ನಾಭಿಪ್ರಾಯ ಅಂತ. ವಿ ಆರ್ ಬಾರ್ನ್ ರಿಚ್, ನಮ್ಮ ಅಪ್ಪ ಅಮ್ಮ ಹಣದಲ್ಲೇ ನಮ್ಮನ್ನು ಸಾಕಿದ್ದಾರೆ, ನಾವು ಕೊಡಗಿನಲ್ಲಿ ಜಮೀನ್ದಾರಗಳು, ಇವತ್ತು ಕೂಡ ನಮ್ಮ ಜಮೀನುಗಳು ನಮ್ಮ ರೈತರ ಕುಟುಂಬ. ಆಮೇಲೆ ನನಗೆ ದಾನ ಕೊಡೋ ಅಂತ ದಾನವೀರ ಕರ್ಣ ಅಂತೂ ನಾನು ನೋಡಿಲ್ಲ. ನಾನು ಯಾವನ ಕೊಡೋಕೆ ಆಶೀಸ್ಕೊಳಕ್ಕೆ ನಾನು ಭಿಕಾರಿನೂ ಅಲ್ಲ. ಓಕೆ, ವಿ ಹ್ಯಾವ್ ಅವರ್ ಓನ್ ಡಿಗ್ನಿಟಿ. ಯಾವನ ಕೂಡ ಭಿಕ್ಷೆಗೆ ಕೈ ಅಡ್ಡೋ ಅಂತ ಸ್ಥಿತಿ ನನಗೆ ಭಗವಂತ ಇದುವರೆಗೂ ಕೊಟ್ಟಿಲ್ಲ, ಮುಂದೆ ಕೊಡೋದು ಇಲ್ಲ. ವಿ ಆರ್ ಬಾರ್ನ್ ರಿಚ್. ಓಕೆ, ಆಮೇಲೆ ಕೆಲವರು ಹೇಳ್ತಾರೆ ನೀವು ರಿಚ್ ಅಲ್ಲ ದಾನ ಮಾಡಿ ಅಂತ. ನಾನು ಬಲಗೈಯಲ್ಲಿ ಕೊಟ್ಟರೆ ಎಡಗೈ ಗೊತ್ತಾಗಲ್ಲ. ದಾನ ಧರ್ಮ ಅನ್ನೋದು ವೆಲ್ಫೇರ್ ಅನ್ನೋದು ಅದನ್ನ ಪಬ್ಲಿಸಿಟಿ ವಸ್ತು ಅಲ್ಲ, ನಾನು ಅದನ್ನ ಬಳಸೋದೂ ಇಲ್ಲ. ನಾನು ಸಹ ಮಾಡ್ತೀನಿ, ಆದರೆ ಯಾರಿಗೂ ಹೇಳಲ್ಲ. ಈ ಕೈಯಲ್ಲಿ ಕೊಟ್ಟರೆ ಈ ಕೈ ಗೊತ್ತಾಗಲ್ಲ, ಈ ಕೈಯಲ್ಲಿ ಕೊಟ್ಟರೆ ಈ ಕೈಯಲ್ಲಿ ಗೊತ್ತಾಗಲ್ಲ. ಇದು ನಾನು ದಾನಕ್ಕೆ ಕೊಟ್ಟಿರುವಂಥ ಶ್ರೇಷ್ಠವಾದಂಥ ಒಂದು ಸ್ಥಾನ. ದಯಮಾಡಿ ದುಡ್ಡಿದೆಯೇ ಕಾಸು ಕೊಡಿ ಅಂತೆ. ಯಾರಿಗೆ ಓಟ್ ಆದರೆ ಓಟ್ ಹಾಕಿ ಅವ್ರಿಗೆ ಕೇಳಿ. ಯಾವನ್ಗೆ ಓಟ್ ಹಾಕಿ ಯಾವೊಂದು ಮಾಸ್ಕ್ ಹಾಕೊಂಡು ಜೀವನ ಮಾಡಿದ್ರಲ್ಲ ಅವನನ್ನು ಕೇಳ್ರಿ. ನಿಮ್ಮ ಎಮ್ ಎಲ್ ಎ, ನಿಮ್ಮ ಎಂ ಪಿ, ನಿಮ್ಮ ಕಾರ್ಪೊರೇಟರು, ಕೌನ್ಸಿಲರು ಅವ್ರಗಳಿಗೆ ಅವ್ರನ್ನ ಕೇಳಿ. ಗ್ರಾಮ ಪಂಚಾಯತಿ ಮೆಂಬರು ಯಾವನಿಗೆ ಓಟ್ ಹಾಕಿದ್ರೆ ಅವನನ್ನು ಕೇಳಿ, ನನಗಲ್ಲ. 6 ಕೋಟಿ, ಆಮೇಲೆ ಎಷ್ಟೋ ಜನ 6 ಕೋಟಿ ಜನ ಫೋನ್ ಮಾಡ್ತಾರೆ, ಸರ್ ಫೋನ್ ಎತ್ತಲ್ಲ ಅಂತ. ನಾನು ಕಾಲ್ ಸೆಂಟರ್ ಓಡಿಸ್ತಾ ಇಲ್ಲ, ಸರ್ ಕಾಸು ಕೊಡಿ ಅಂತ ನನಗೆ ಫೋನ್ ಮಾಡೋ. ನಾನು ಹೇಳಿದೆ ನಾನು ಯಡಿಯೂರಪ್ಪನಲ್ಲ, ಯಡಿಯೂರಪ್ಪ ನಂಬರ್ ಆಫೀಸ್ ನಂಬರ್ ಫೋಟೋ ಓಟ್ ಹಾಕಿದ ಅವ್ರಿಗೆ ಅಲ್ಲ, ಕೇಳ ಅವ್ರಿಗೆ ಅಂತ. ಹಾಗಾಗಿ ಆರ್ಥಿಕವಾಗಿ ನಾನು ಜಗದೀಶ್ ದುಡ್ಡು ಕೊಡ್ತೇನೆ, ನಾನು ಕೊಡ್ತೀನಿ, ನನ್ನ ಕೈಲ ನನಗೆ ಅನಿಸಬೇಕು ನಾನು ಕೊಡ್ತೀನಿ ಅವ್ರಿಗೆ. ಎಲ್ಲರಿಗೂ ಕೊಡ್ಲಿಕ್ಕೂ ನಮ್ಮ ಕೈಲೂ ಸಾಧ್ಯ ಇಲ್ಲ, ನಮಗಂತ ಪರಿಸ್ಥಿತಿನೂ ಇಲ್ಲ, ನನಗೆ ನನ್ನನ್ನು ಸರ್ವೈವ್ ಆದರೆ ಸಾಕು ಅಂತ ಈ ಮೂಲಕ ಹೇಳುತ್ತಾ ಈ ಒಂದು ಲೈವ್ನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಐ ಹ್ಯಾವ್ ಡನ್, ನನ್ನ ಕೈಲಿರೋವರೆಗೂ ಆ ಸಿಡಿ ಕೇಸ್ಗೆ ಜಸ್ಟಿಸ್ ನಾನು ಮಾಡಿದ್ದೀನಿ. ಮುಂದೆ ಅದು ಎಲ್ಲಿ ಹೋಗಿದೆ, ಯಾರು ತಗೊಂಡಿದ್ದಾರೆ, ಯಾರು ಎಂಗೇಜ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಐ ರಿಮೈನ್ ಮೈ ಸೆಲ್ಫ್, ನಾನು ಕೊಟ್ಟಂತ ಘಟ್ಟವನ್ನ ನಾನು ಮಾಡಿ ನಾನು ಇಲ್ಲಿಗೆ ನನ್ನ ಕೈ ತೊಳ್ಕೊಂತಾ ಇದ್ದೀನಿ. ಮುಂದಿನ ಘಟ್ಟಕ್ಕೆ ಅವರವರೇ ಜವಾಬ್ದಾರಿಗಳು ಅಂತ ಈ ಮೂಲಕ ಹೇಳುತ್ತಾ ಅದರಲ್ಲಿ ಯಾವ ರಾಜಕೀಯದು ಏನಿದೆಯೋ ನಮಗೆ ಗೊತ್ತಿಲ್ಲ, ಅದಕ್ಕೂ ನಮಗೆ ಸಂಬಂಧವೂ ಸಹ ಇಲ್ಲ. ವೆನ್ ಸಬ್ಜೆಕ್ಟ್ ಇಸ್ ಟೇಕನ್ ಓವರ್ ಬೈ ಎ ಪೊಲಿಟಿಕಲ್ ಪಾರ್ಟಿ, ನಾನು ನ್ಯೂಟ್ರಲ್ ಆಗ್ತೀನಿ, ಯಾಕಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಅಲಾಟ್. ಆಮೇಲೆ ನನ್ನ ಹೆಸರು ಹೇಳ್ಕೊಂಡು ಯಾರಾದರೂ ಜಗದೀಶ್ವರ ಕಡೆ, ಅದು ನನ್ನ ಪಕ್ಕದಲ್ಲಿ ಮಂಜನೇ ಆಗಿರ್ಬೋದು, ಅಡ್ವೊಕೇಟ್ ಮಂಜಾ, ನಾನು ಜವಾಬ್ದಾರಿ ಇಲ್ಲ. ಹಾಗಾಗಿ ಯಾರ ಹತ್ರ ನನಗೆ ಮಾತಾಡಬೇಕಾದ್ರೆ ಅದು ಅವರ ಕೆಪಾಸಿಟಿನಲ್ಲಿ ಮಾತಾಡಬೇಕೇ ಹೊರತು ನನ್ನ ಹೆಸರನ್ನ ಉಪಯೋಗಿಸ್ಕೊಂಡು ಯಾರಾದರೂ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬಿಕಾಸ್ ಕೆಲವೊಂದು ವಿಚಾರಗಳು ನನ್ನ ಕಿವಿಗೆ ಬಿದ್ದಿದೆ. ಓಕೆ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್.